ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಸರಿ ಸರಿ, ಅದು ಹೇಗೆ ತಡಿತೀಯ? ನಾನು ನೋಡ್ತೀನಿ, ತೋರ್ಸು ನಿನ್ ಶಕ್ತಿನ, ತೋರ್ಸು ನಿನ್ ಮಹಿಮೆನ. ಹುಡುಗಿ, ದೇವಸ್ಥಾನದ ಮುಂದೆ ರಂಗೋಲಿ ಇಡೋದು ಬಿಟ್ಬಿಟ್ಟು ಇಲ್ಲೇ ಮಾಡ್ತಾ ಇದೀಯ? ರಂಗೋಲಿ ಮುಗಿದಿದೆ, ಎಲ್ಲ ಖಾಲಿ ಖಾಲಿ ಆಗಿರೋದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಮತ್ತೆ ತುಂಬಿಸ್ಕೋಬೇಕಲ್ಲ ಇದನ್ನ. ಯಾವ್ದನ್ನು ಖಾಲಿ ಬಿಡಬಾರ್ದು ಅಂತ ನೀವೇ ಹೇಳಿದ್ರಿ. ಆಯ್ತಾಯ್ತು, ನೆಲಕ್ ಬಿಡೋ ರಂಗೋಲಿನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ಅದನ್ನ ಹೊರಗಡೆ ಮಾಡ್ಕೋಬೇಕು. ಹೊರಗಡೆನೂ ಏನೂ ಇಲ್ಲ, ಅಲ್ಲೂ ಎಲ್ಲ ಶೂನ್ಯ. ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ ಅಲ್ವಾ? ಏನು ಮಾತಾಡ್ತಾ ಇದೀಯ ನೀನು ವೇದಾಂತಿ ತರ? ರಂಗೋಲಿ ಖಾಲಿ ಆಗಿರೋದಕ್ಕೆ ಇಷ್ಟೆಲ್ಲ ಪ್ರಲಾಪನ? ಕೆಲವರು ಚಾಪೆ ಕೆಳಗೆ ತೂರಿದ್ರೆ ಇನ್ನು ಕೆಲವರು ರಂಗೋಲೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾದ್ರೂ ಬೇಕಲ್ವಾ ರಂಗೋಲೆ? ನಿನ್ನ ವೇದಾಂತ ಪುರಾಣ ಉಪಕಥೆಗಳನ್ನೆಲ್ಲ ಕೇಳುವಷ್ಟು ಸಮಯ ನನಗಿಲ್ಲ. ಮೂರ್ಖರ ಹತ್ರ ಎಲ್ಲ ಕತೆ ಕೇಳೋ ಹಾಗಾಯ್ತು. ಶತ ಮೂರ್ಖ ನೀನು, ರಂಗೋಲೆ ಕೆಳಗೆ ತೂರೋದಕ್ಕೆ ನೋಡ್ತಿದ್ದೀಯಾ? ನಾನು ಭೂಮಂಡಲವನ್ನೇ ನನ್ನ ಅಂಗೈಯಲ್ಲಿಟ್ಕೊಂಡಿದ್ದೀನಿ ಅವಿವೇಕಿ. ಮಹಾದೇವಿ ಮಹಾದೇವಿ,
ಹೆಂಗಸರಿಗೆ ಗರ್ಭಗುಡಿ ಒಳಗ್ ಬರೋದಕ್ಕೆ ಅನುಮತಿ ಇಲ್ಲ, ನಿಷಿದ್ಧ. ಆದ್ರೆ ಬೆಂಕಿ ಹತ್ಕೊಂಡಿತ್ತಲ್ಲ, ಅನಾಹುತ ಆಗೋಗ್ತಿತ್ತು. ಅದನ್ನ ನಾನೇ ತೆಗಿತಾ ಇದ್ದೆ, ನೀನ್ ಯಾಕೆ ಒಳಗ್ ಬರಕೋದೆ? ನೀವು ಸುಮ್ನೆ ನೋಡ್ತಾ ನಿಂತಿದ್ರಲ್ಲ, ಅದಕ್ಕೆ ನಾನೇ ಬಂದ ಆರಿಸ್ದೆ. ಹೆಣ್ಣು ಗರ್ಭಗುಡಿ ಒಳಗ್ ಬಂದ್ರೆ ಮೈಲ್ಗೆ. ಅಮ್ಮನವರು ಹೆಂಗಸೆ ಅಲ್ವಾ, ತಾಯಿ ಹತ್ರ ಮಗಳು ಹೋದ್ರೆ ಏನ್ ಮೈಲ್ಗೆ? ಹೆಣ್ಣೆ ಇಲ್ದಿದ್ರೆ ನೀವೆಲ್ಲ ಭೂಮಿಗೆ ಹೇಗ್ ಬರ್ತಿದ್ರಿ? ತಲೆ ಹರಟೆ ಬೇಡ, ತರ್ಕ ಬೇಡ. ಅಮ್ಮನವ್ರ ವಿಷಯ ಬೇರೆ, ಅವರು ದೇವ್ರು. ಇದೆಲ್ಲ ಹಿರಿಯರು ಮಾಡಿರೋ ಸಂಪ್ರದಾಯ, ನಾವು ಪಾಲಿಸ್ಕೊಂಡ್ಬರ್ಬೇಕು ಅಷ್ಟೇ. ನಾನು ದೇವ್ರೆ. ನೀವು ದೇವ್ರೆ, ಅಮ್ಮನವರು ಕೂಡ ಮೊದಲು ಮನುಕುಲವಾಗಿ ಆಮೇಲೆ ದೇವರು. ನಾನಂತೂ ಸುಮ್ಮನಿರಲ್ಲ, ಇಡೀ ಊರ್ ಜನ ಕರೆಸ್ತೀನಿ, ಪಂಚಾಯತ್ಗೆ ಹಾಕಿಸ್ತೀನಿ, ಎಲ್ರಿಗೂ ಹೇಳ್ತೀನಿ. ಅಧಿಕ ಪ್ರಸಂಗಿ ಗರ್ಭಗುಡಿ ಒಳಗ್ ಬಂದು ಗರ್ಭಗುಡಿ ಮೈಲ್ಗೆ ಮಾಡಿಟ್ಟಿದ್ಯಾ? ಏನಾಯ್ತು ಪುರೋಹಿತರೆ, ಯಾಕೆ ಕೂಕೋತಾ ಇದ್ದೀರಾ? ನೋಡಿ ಶಂಕರ ಶಾಸ್ತ್ರಿಗಳೇ, ಈ ಹುಡುಗಿ ಗರ್ಭಗುಡಿ ಒಳಗ್ ಬಂದು ಅಪವಿತ್ರ ಮಾಡಿದ್ದಾಳೆ. ನಾನು ಸುಮ್ಮನೆ ಬಿಡೋದಿಲ್ಲ ಇವಳನ್ನ. ನೋಡಿ, ತಪ್ಪು ಆಗಬಾರ್ದಾಗಿತ್ತು, ಆಗು ಹೋಗಿದೆ. ಅದಕ್ಕೋಸ್ಕರ ಈಗ ಗಲಾಟೆ ಮಾಡೋದು ಬೇಡ. ಈಗಿದ್ದನ್ನು ದೊಡ್ಡದು ಮಾಡಿದ್ರೆ ಉತ್ಸವದ ಮಂಡಲ ಪೂಜೆ ಪೂರ್ಣ ಆಗೋದಿಲ್ಲ. ದೊಡ್ಡ ರಂಪಾಟ ಆಗಿ ಉತ್ಸವನೇ ನಿಂತೋಗುತ್ತೆ, ನೀವು ಮಾಡ್ತಾ ಇರೋ ಹೋಮಗಳು ನಿಂತೋಗುತ್ತೆ. ದಯವಿಟ್ಟು ಹಾಗೆ ಮಾಡೋದು ಬೇಡ. ಹಾಗಾದ್ರೆ ಶಂಕರ ಶಾಸ್ತ್ರಿಗಳೇ, ಮೈಲಿಗೆನೆ ಮುಂದುವರ್ಸೋಣ ಅಂತೀರಾ? ನೀವು ದುಡಿದವರಾಗಿ ಈ ರೀತಿ ಮಾತಾಡ್ತೀರಲ್ಲ. ನೋಡಿ, ಇದು ನಾವೇ ಸರಿಪಡಿಸ್ಕೊಳ್ಳೋಣ. ಆದ್ರೆ ಹೇಗ್ ಸರಿ ಮಾಡೋದು? ಶಾಸ್ತ್ರ ಸಂಪ್ರದಾಯ ಇದನ್ನು ಒಪ್ಪಲ್ವಲ್ಲ. ನೀವೇ ಕಟ್ಟಿದ ಕಂಕಣ ಮೈಲಿಗೆ ಆಗೈತು ಉಳ್ಮುಟ್ಟಿ. ಅಜ್ಜಯ್ಯ ಹೇಳ್ತಿರೋ ಹಾಗೆ ಮಾಡಿ ಪುರೋಹಿತ್ರೆ, ಎಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಮಾತಾಡ್ಬೇಡ ನೀನು, ನಾನು ಎಲ್ರಿಗೂ ಹೇಳೋದೆ. ಆಗ್ಲಿ ಹೇಳಿ ಪುರೋಹಿತ್ರೆ, ಆಗ ಏನಾಗತ್ತೆ? ಒಟ್ಟಾರೆ ಗರ್ಭಗುಡಿ ಶುದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಕಂಕಣ ಪುನಃ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ನೀವಿಬ್ರೇ ಸೇರಿ ಮಾಡಬಹುದಲ್ವಾ ಪುರೋಹಿತರೆ? ಹೌದು ಪುರೋಹಿತರೆ, ಇವಳು ಹೇಳೋದು ಸರಿಯಾಗಿದೆ. ಇಲ್ಲೇ ಪರಿಹಾರ ಇದೆಯಲ್ಲ. ಯಾಕೆ ಅಂದ್ರೆ ಇದು ಚಕ್ರಾಪುರಿ ಕ್ಷೇತ್ರದ ಮರ್ಯಾದೆ ಪ್ರಶ್ನೆ. ತ್ರಿಪುರ ಸುಂದರಿ ಅಮ್ಮನವ್ರ ಬಗ್ಗೆ ಜನರಿಗಿರೋ ಶ್ರದ್ಧಾಭಕ್ತಿಗಳ ಪ್ರಶ್ನೆ. ಗರ್ಭಗುಡಿ ಶುದ್ಧಿ ಮಾಡೋದಕ್ಕೆ ಅಜ್ಜಯ್ಯ ಇದ್ದಾರೆ, ಮಂತ್ರ ಹೇಳೋದಕ್ಕೆ ನೀವಿದ್ದೀರಿ, ಹೊಸ ಕಂಕಣ ಕಟ್ಟೋದಕ್ಕೆ ಇವರಿದ್ದಾರೆ, ಕಟ್ಟಿಸೋದಕ್ಕೆ ನೀವಿದ್ದೀರಿ. ಇದರಿಂದ ನಾನು ಮಾಡಿರೋ ತಪ್ಪಿಗೂ ಪರಿಹಾರ ಸಿಗತ್ತೆ. ಶುರು ಮಾಡಿ. ಆದ್ರೆ ಅಷ್ಟರಲ್ಲಿ ಯಾರಾದರೂ ಬಂದ್ಬಿಟ್ರೆ? ಯಾರೂ ಬರದೇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನೀವು ಶುರು ಮಾಡಿ, ನಾನು ಹೊರಗಡೆ ಕಾವಲಾಗಿರ್ತೀನಿ. ಜಯಕಾಲೋ ತರು ತರೇ ಸಗ ಮದ ಮದನೆ ಮದನಿ ಸಾ ಸಾನಿ ಸಾ ಗನಿ ಸಾ
ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನವಗಾಮಿನೀ ಯಸ್ಯಾಂ ಹಿರಣ್ಯಂ ಕಂಕಣ ತಗೀರಿ.
ಎಲ್ಲವೂ ನೀನಮ್ಮ, ಎಲ್ಲ ಎಲ್ಲವೂ ನೀನಮ್ಮ, ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ, ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ಜೀವವು ನೀನಮ್ಮ, ಜೀವದ ಚೇತನ ನೀನಮ್ಮ, ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ. ಪ್ರೀತಿ ನೀನಮ್ಮ, ಮಮತೆಯ ತಾಯಿ ನೀನಮ್ಮ, ಕಂದನ ಕಣ್ಣಿನ ಕಪಟವಿಲ್ಲದ ರಘುವು ನೀನಮ್ಮ, ಪ್ರಾಣವು ನೀನಮ್ಮ, ಪ್ರಾಣದ ಜ್ಯೋತಿ ನೀನಮ್ಮ, ಜೀವನ ನೀನಮ್ಮ, ಜೀವನ ಸ್ಫೂರ್ತಿ ನೀನಮ್ಮ. ಕಾರಣ ನೀನಮ್ಮ, ಸರ್ವಕ್ಕೂ ಕಾರಣ ನೀನಮ್ಮ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತರನಾಯಕ ಶೇಖರಾಂ ಸ್ಮಿತ ಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥ ರಕ್ತ ಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ಅರುಣಾಂ ಕರುಣಾಂ ತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀ.